ಆತ್ಮೀಯ ವಿದ್ಯಾರ್ಥಿಗಳೇ, 2019 NTSE ಪರೀಕ್ಷೆಯಲ್ಲಿ ಜಿಮ್ಯಾಟ್ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಈ ಜಿಮ್ಯಾಟ್ ಪ್ರಶ್ನೆ ಪತ್ರಿಕೆಯಲ್ಲಿ 34 ರಿಂದ 37 ವರೆಗಿನ ಪ್ರಶ್ನೆಗಳನ್ನು ಏನು ಕೇಳಿದ್ರಂದಾಗೆ ಮ್ಯಾಟ್ರಿಕ್ಸ್ ಮೇಲೆ ಅಥವಾ ಮಾತೃಕೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿರುವಂಥದ್ದಾಗಿತ್ತು. ಈ ಮಾತೃಕೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಮಾತೃಕೆಗಳ ಒಂದು ಅಡ್ಡ ಸಾಲುಗಳು ಮತ್ತು ಲಂಬ ಸಾಲುಗಳನ್ನು ಕೊಟ್ಟಿರ್ತಾರೆ. ಈ ಒಂದು ಸಾಲುಗಳನ್ನು ಕೊಟ್ಟು ಅವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥದ್ದಾಗಿರ್ತದೆ. ಯಾವ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ ಮತ್ತು ಅವುಗಳ ಪ್ರಶ್ನೆಗಳನ್ನು ಹೇಗೆ ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು ಅನ್ನೋದನ್ನು ನೋಡೋಣ. ಈ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ನೋಡಿಕೊಳ್ಳುವುದರ ಮೂಲಕ ನೆಕ್ಸ್ಟ್ ಮುಂಬರುವ ಪರೀಕ್ಷೆಗಳಲ್ಲೂ ಸಹ ಇಂಥ ಪ್ರಶ್ನೆಗಳು ಕೇಳಿದಲ್ಲಿ ಸುಲಭವಾಗಿ ಉತ್ತರಿಸುವುದಕ್ಕೆ ಸಾಧ್ಯವಾಗುವಂಥದ್ದು ಆಗಿರ್ತದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಇನ್ನಿತರ ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ. ಬನ್ನಿ, ಪ್ರಾಕ್ಟಿಕಲ್ ಆಗಿ ಯಾವ ರೀತಿಯಾಗಿ ಈ ಮಾತೃಕೆಯ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋದು ಅಂತೇಳಿ ನೋಡಿಕೊಂಡು ಬರೋಣ. ಜೊತೆಗೆ ಇನ್ನಿತರ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಹಿಂದಿನ ಪ್ರಶ್ನೆಗಳನ್ನು ಸಹ ಸಾಲ್ವ್ ಮಾಡಿರುವಂಥದ್ದು ಆ ವಿಡಿಯೋಗಳು ವೀಕ್ಷಿಸದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಆ ವಿಡಿಯೋನು ಸಹ ವೀಕ್ಷಿಸಿ ಬನ್ನಿ. ಪ್ರಾಕ್ಟಿಕಲ್ ಆಗಿ ನೋಡಿಕೊಳ್ಳೋಣ ಯಾವ ರೀತಿಯಾಗಿ ಈ ಪ್ರಶ್ನೆ ಕೇಳಿದರೆ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನೋಡಿಕೊಂಡು ಬರೋಣ. 2019 NTSE ಪರೀಕ್ಷೆಯಲ್ಲಿ 34 ರಿಂದ 35 ರವರೆಗಿನ ಪ್ರಶ್ನೆಗಳನ್ನು ಈ ರೀತಿಯಾಗಿ ಕೇಳಿರುವಂಥದ್ದು ಆಗಿದೆ. ಈ ಕೆಳಗೆ ಅಕ್ಷರಗಳನ್ನು ಒಳಗೊಂಡ ಎರಡು ಮಾತೃಕೆಗಳನ್ನು ಕೊಟ್ಟಿದೆ. ಇಲ್ಲಿ ಮಾತೃಕೆ ಇದೆ, ಮಾತೃಕೆ 1 ಮತ್ತು ಮಾತೃಕೆ 2 ಕೊಟ್ಟಿರುವಂಥದ್ದು ಆಗಿದೆ. ಮಾತೃಕೆ 1 0 ರಿಂದ 4, ಇಲ್ಲಿ 0 ರಿಂದ 4 ಮತ್ತು ಮಾತೃಕೆ 2 5 ರಿಂದ 9, ಇಲ್ಲಿ 5 ರಿಂದ 9 ರವರೆಗಿನ ಸಂಖ್ಯೆಗಳಿಂದ ಅವುಗಳ ಅಡ್ಡ ಸಾಲುಗಳು ಮತ್ತು ಸ್ತಂಭ ಸಾಲುಗಳನ್ನು ಕೊಟ್ಟಿದೆ. ಈ ಕಡೆ ಅಡ್ಡ ಸಾಲುಗಳಿದೆ, ಸ್ತಂಭ ಸಾಲುಗಳನ್ನು ಸಹ ಕೊಟ್ಟಿರುವಂಥದ್ದು ಆಗಿದೆ. ಮಾತೃಕೆಯ ಪ್ರತಿ ಅಕ್ಷರವನ್ನು ಮೊದಲು ಅದರ ಅಡ್ಡ ಸಾಲು ಸಂಖ್ಯೆ ಮತ್ತು ನಂತರ ಸ್ತಂಭ ಸಾಲು ಸಂಖ್ಯೆಗಳಿಂದ ಸೂಚಿಸಿದೆ. ಮೊದಲು ಅಡ್ಡ ಸಾಲು ಸಂಖ್ಯೆಗಳಿಂದ ಸೂಚಿಸಿರುವಂಥದ್ದು, ಆ ನಂತರ ಸ್ತಂಭ ಸಾಲು ಸಂಖ್ಯೆಗಳಿಂದ ಸೂಚಿಸಿರುವಂಥದ್ದು ಆಗಿದೆ ಅಂತ ಹೇಳಿದ್ದಾರೆ. ಉದಾಹರಣೆ ಸಹ ಕೊಟ್ಟಿದ್ದಾರೆ. ಇಲ್ಲಿ ಎಸ್ ಅಕ್ಷರವನ್ನು ಹೀಗೆ ಸೂಚಿಸಿದೆ. ಎಸ್ ಅಕ್ಷರ ಯಾವ ರೀತಿಯಾಗಿ ಸೂಚಿಸಿದೆ ಅಂತ ಹೇಳಿದೆ. ಎಸ್ ಅಕ್ಷರ ಅಂದಾಗ ಇಲ್ಲಿ 55 ಅಂತ ಹೇಳಿ ಸೂಚಿಸಿರುವಂಥದ್ದು. 55 ಅಂದಾಗ ಇಲ್ಲಿ 5ನೇದು, ಇಲ್ಲಿ 5ನೇದು, ಇವೆರಡು ಸೇರಿಸಿದಾಗ ಏನಾಗಿರುವಂಥದ್ದು, ಇಲ್ಲಿ 55ನೇ ಅಕ್ಷರ ಇಲ್ಲಿ ಬಂದಿರುವಂಥದ್ದು, ಎಸ್ ಅಕ್ಷರ ಇಲ್ಲಿ ಬಂದಿರುವಂಥದ್ದು. ನೆಕ್ಸ್ಟ್ ಇನ್ನೊಂದು ಕಡೆಗೆ 67 ಬಂದಿರುವಂಥದ್ದು, ಇನ್ನೊಂದು ಕಡೆಗೆ ಎಸ್ ಅಕ್ಷರ ಇರುವಂಥದ್ದು ಇದಕ್ಕೆ 6 7, ಇವೆರಡನ್ನು ಸೇರಿಸಿದಾಗ ಇಲ್ಲಿ ಬರುವಂಥ ಅಕ್ಷರ ಎಸ್ ಅಕ್ಷರ 67. ಈ ಒಂದು ಅಕ್ಷರವನ್ನು ತೊಗೊಂಡಿರುವಂಥದ್ದು, ಈ ಅಕ್ಷರ ತೊಗೊಂಡಿರುವಂಥದ್ದು. ಇನ್ನು 79 ಸಹ ಕೊಟ್ಟಿರುವಂಥದ್ದು, 79 7 ಇಲ್ಲಿದೆ, ಇಲ್ಲಿ 9 ಇಲ್ಲಿದೆ, ಇಲ್ಲಿ ಬಂದಾಗ ಇವೆರಡನ್ನು ಸೇರಿಸುವಂಥ ಸ್ಥಳದಲ್ಲಿ ಎಸ್ ಇರುವಂಥದ್ದು ಆಗಿದೆ. ಇನ್ನು 86 ಇದೆ, ಇಲ್ಲಿ 8 ಇರುವಂಥದ್ದು, ಇಲ್ಲಿ 6 ಇರುವಂಥದ್ದು, 86 ಇಲ್ಲಿ ಬಂದಿರುವಂಥದ್ದು ಆಗಿದೆ. ಹಾಗೆ 98, ಇಲ್ಲಿ 9 ಇಲ್ಲಿ 8, 98 ಸ್ಥಳದಲ್ಲೂ ಸಹ ಎಸ್ ಬಂದಿರುವಂಥದ್ದಾಗಿದೆ. ಈ ಎಲ್ಲ ಕಡೆಗೂ ಸಹ ಈ ಅಕ್ಷರವನ್ನು ಬಂದಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಇನ್ನು ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡೋಣ. ಇಲ್ಲಿ ಯಾವ ಸಂಖ್ಯೆಗಳ ಗಣವು ಡಸ್ಟ್ ಎಂಬ ಪದವನ್ನು ಸೂಚಿಸುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 4 ಆಯ್ಕೆಗಳು ಕೊಟ್ಟಿರುವಂಥದ್ದು ಈ ರೀತಿಯಾಗಿದೆ. ಇಲ್ಲಿ ಯಾವ ಪದ ಡಸ್ಟ್ ಅನ್ನೋದನ್ನು ಸೂಚಿಸ್ತದೆ, DUST ಡಸ್ಟ್ ಅನ್ನೋದು ಯಾವ ಒಂದು ಸಂಖ್ಯೆಗಳು ಸೂಚಿಸ್ತವೆ ಅನ್ನೋದನ್ನು ಇಲ್ಲಿ ಯಾವ ರೀತಿಯಾಗಿ ಉದಾಹರಣೆಯಲ್ಲಿ ತೋರಿಸಿದರೋ ಅದೇ ರೀತಿಯಾಗಿ ನಾವು ಇಲ್ಲಿ ಉತ್ತರವನ್ನು ಕಂಡುಹಿಡಿಬೇಕಾಗಿರುವಂಥದ್ದಾಗಿದೆ. ಇಲ್ಲಿ ಉತ್ತರವನ್ನು ಕಂಡುಹಿಡಿಬೇಕಾದಾಗ ನಾವು ಡೈರೆಕ್ಟ್ ಆಗಿ ಆನ್ಸರ್ಗಳನ್ನು ತೆಗೆದುಕೊಂಡು ಹೋಗಿದೆ ಆದರೆ ಬಹಳ ಸುಲಭವಾಗಿ ಕಂಡುಹಿಡಿಯುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಇಲ್ಲಿ ಮೊದಲನೇ ಆನ್ಸರ್, 4 ಆನ್ಸರ್ಗಳನ್ನು ಇರುವಂಥದ್ದು, ಈ 4 ಆನ್ಸರ್ಗಳಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅಂತ ಹೇಳಿ, ಡಸ್ಟ್ಗೆ ಯಾವುದು ಕರೆಕ್ಟ್ ಆಗ್ತದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಇಲ್ಲಿ ಮೊದಲನೇದು ಅಕ್ಷರ 00 ಅಂತ ಇರುವಂಥದ್ದಾಗಿದೆ. ಇಲ್ಲಿ 1ನೇ ಆನ್ಸರ್ ಅನ್ನು ನೋಡಿದಾಗ 00 ಇರುವಂಥದ್ದು, ಇಲ್ಲಿ ಡಿ ಕರೆಕ್ಟ್ ಆಗಿದೆ. ಇಲ್ಲಿ ಮೊದಲನೇದು ಕರೆಕ್ಟ್ ಆಗಿರುವಂಥದ್ದು 00 ಅಂದಾಗ. ನೆಕ್ಸ್ಟ್ 76 ಅಂತ ಹೇಳಿ ಇರುವಂಥದ್ದಾಗಿದೆ. 76 ಅಂದಾಗ ಇಲ್ಲಿ ನೋಡಬೇಕಾಗಿರುವಂಥದ್ದು 7 ಮತ್ತು 6, ಇಲ್ಲಿ ಇವನು ಸಹ ಕರೆಕ್ಟ್ ಆಗಿರುವಂಥದ್ದಾಗಿದೆ, ಇವನು ಕರೆಕ್ಟ್ ಆಗಿದೆ. ಇನ್ನು 86 ಅಂದಾಗ ಇಲ್ಲಿ 8 ಇದೆ, ಇಲ್ಲಿ 6 ಇದೆ, ಇಲ್ಲಿ ಏನಾಗಿದೆ, ಎಸ್ನು ಸಹ ಕರೆಕ್ಟ್ ಆಗಿರುವಂಥದ್ದು ಆಗಿದೆ, ಎಸ್ ಕರೆಕ್ಟ್ ಇದೆ. ಇನ್ನು ಟಿ ಕರೆಕ್ಟ್ ಆಗಿದೆ ನೋಡೋಣ. ಟಿ ಅಂದಾಗ ಇಲ್ಲಿ 59 ಅಂತಿದೆ, 59 ಅಂದಾಗ 59, ಇಲ್ಲಿ ಏನಾಗಿದೆ, ಜೆ ಬಂದಿದೆ, ಹಾಗಾಗಿ ಲಾಸ್ಟ್ ಅಕ್ಷರ ಆಗೋದಿಲ್ಲ, ಟಿ ಬಂದಿಲ್ಲ, ಇದು ತಪ್ಪಾಗಿರುವಂಥದ್ದಾಗಿದೆ. ಅಂದರೆ ಮೊದಲನೇ ಆಯ್ಕೆ ಆಗೋದಿಲ್ಲ, ತಪ್ಪಾಗಿರುವಂಥ ಆಯ್ಕೆ ಆಗಿದೆ. ಎರಡನೇ ಆಯ್ಕೆಯನ್ನು ನೋಡ್ಕೊಳ್ಳೋಣ. ಈ ರೀತಿ 2 3 4 ಆಯ್ಕೆಗಳನ್ನು ಯಾವುದು ಕರೆಕ್ಟ್ ಆಗುತ್ತೋ ಆ ಕರೆಕ್ಟ್ ಆಗಿರುವಂಥ ಆಯ್ಕೆಯನ್ನು ಕಂಡುಕೊಳ್ಬೋದಾಗಿ. ಇಲ್ಲಿ 31 ಇದೆ, ಎರಡನೇ ಆಯ್ಕೆಯನ್ನು ನೋಡಿದಾಗ 31 ಇರುವಂಥದ್ದಾಗಿದೆ. 31 ಅಂದಾಗ ಇಲ್ಲಿ 3 + 1, ಡಿ ಕರೆಕ್ಟ್ ಆಗಿರುವಂಥದ್ದಾಗಿದೆ. ಇನ್ನು 76 ಅಂದಾಗ ಕರೆಕ್ಟ್ ಆಗಿದೆ ಅಂತೇಳಿ ಈಗ ಮುಂಚೆನೇ ನೋಡ್ಕೊಂಡಿದ್ದೇವೆ. ಇನ್ನು 98 ಅಂದಾಗ ಯಾವುದು, ಎಸ್ಗೆ 98 ಅಂದಾಗ ನೋಡೋಣ, ಇಲ್ಲಿ 9 ಇಲ್ಲಿ 8, ಎಸ್ನು ಸಹ ಕರೆಕ್ಟ್ ಆಗಿದೆ. ಇಲ್ಲಿ 78 ಅಂತ ಕೊಟ್ಟಿದ್ದಾರೆ, ಯಾವುದು, ಟಿಗೆ, ಟಿಗೆ 78 ಅಂದಾಗ ಇಲ್ಲಿ 7 ಇದೆ, 8 ಇದೆ, ಇಲ್ಲೂ ಸಹ ಜೆ ಬಂದಿರುವಂಥದ್ದು, ಹೀಗಾಗಿ ಎರಡನೇ ಆಯ್ಕೆಯೂ ಸಹ ತಪ್ಪಾಗಿರುವಂಥದ್ದಾಗಿದೆ. ಇನ್ನು 3ನೇ ಆಯ್ಕೆಯನ್ನು ನೋಡ್ಕೊಂಡು ಬಿಡೋಣ. ಇಲ್ಲಿ 24 ಅಂತ ಇರುವಂಥದ್ದಿದೆ, 24 ಅಂದಾಗ ಡಿ ಆಗುತ್ತಾ ಇಲ್ಲ ನೋಡ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ 2
ನಾಲ್ಕು ಡಿ ಆಗುತ್ತೆ, ಮೊದಲನೇದು ಕರೆಕ್ಟ್ ಆಗಿದೆ. ಇನ್ನು 69 ಅಂದಾಗ 69ಕ್ಕೆ ಯು ಆಗುತ್ತಾ ನೋಡಬೇಕಾಗಿರುವಂಥದ್ದು. 69 ಇಲ್ಲಿ ಯು, ಇವನು ಸಹ ಕರೆಕ್ಟ್ ಆಗಿ ಆಗುವಂಥದ್ದಾಗಿದೆ. ಇನ್ನು 55 ಅಂದಾಗ ಎಸ್ ಆಗುತ್ತಾ ನೋಡ್ಬೇಕಾಗಿದೆ, 55 ಎಸ್ ಆಗ್ತಾ ಇದೆ. ಇನ್ನು 66 ಅಂದಾಗ ನೋಡ್ಕೊಳ್ಬೇಕಾಗಿರುವಂಥದ್ದು ಟಿ ಆಗುತ್ತಾ ಅಂತೇಳಿ, 66 ಅಂದಾಗ ಜಿ ಆಗ್ತಾ ಇದೆ, ಇಲ್ಲೂ ಸಹ ಆಗ್ತಾ ಇಲ್ಲ. ಇನ್ನು ಮೂರನೇ ಆಯ್ಕೆನೂ ಸಹ ತಪ್ಪಾಗಿರುವಂಥದ್ದು ಆಗಿದೆ. ಇನ್ನು ಕೊನೆಯ ಆಯ್ಕೆ ಇರುವಂಥದ್ದು ಕರೆಕ್ಟ್ ಆಗಿ ಆಗಿರಲೇಬೇಕು, ಆದರೂ ಸಹ ಪರೀಕ್ಷಿಸೋಣ, ನೋಡೋಣ. ಇನ್ನು 12 ಅಂದಾಗ, 12 ಅಂದಾಗ ಇಲ್ಲಿ ಬರುವಂಥದ್ದು 1 2 ಡಿ ಕರೆಕ್ಟ್ ಆಗಿದೆ, ಇಲ್ಲಿ ಡಿ ಕರೆಕ್ಟ್ ಬಂತು. ನೆಕ್ಸ್ಟು 57 ಅಂದಾಗ ಏನು ಬರಬೇಕಾಗಿರುವಂಥದ್ದು, ಯು ಬರಬೇಕಾಗಿರುವಂಥದ್ದು. 57 ಅಂದಾಗ 5 7 ಯು ಬಂದಿದೆ, ಇದು ಸಹ ಎರಡನೇದು ಕರೆಕ್ಟ್ ಆಗಿರುವಂಥದ್ದು. ಇನ್ನು 67 ಅಂದಾಗ ಎಸ್ ಬರಬೇಕಾಗಿರುವಂಥದ್ದು, 67 67 ಅಂದಾಗ ಇಲ್ಲಿ ಎಸ್ ಇರುವಂಥದ್ದು ಆಗಿದೆ, ಎಸ್ ಸಹ ಕರೆಕ್ಟ್ ಆಗಿರುವಂಥದ್ದು ಆಗಿದೆ. ಇನ್ನು 58 ಅಂದಾಗ 58 ಏನು ಟಿ ಬರಬೇಕಾಗಿರುವಂಥದ್ದು, 5 8 ಟಿ ಕರೆಕ್ಟ್ ಆಗಿ ಬಂದಿದೆ. ಹೀಗಾಗಿ ನಾಲ್ಕನೇ ಆಯ್ಕೆ ಡೈರೆಕ್ಟ್ ಆಗಿ ಕರೆಕ್ಟ್ ಆಗಿರುವಂಥ ಆನ್ಸರು ಬಂದಿರುವಂಥದ್ದು. ಈ ರೀತಿ ನಾವು ಮಾತೃಕೆಯಲ್ಲಿ ಹೀಗೆ ಪತ್ತೆ ಹಚ್ಚಿಕೊಳ್ಬಹುದಾಗಿರುವಂಥದ್ದು ಆಗಿದೆ. ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ 35ನೇ ಪ್ರಶ್ನೆಗೆ ನೋಡೋಣ. 35ನೇ ಪ್ರಶ್ನೆಗೆ ಇಲ್ಲೂ ಸಹ ಇದೇ ಮಾತೃಕೆಯ ಮೇಲೆ ಪ್ರಶ್ನೆಯನ್ನು ಕೇಳಿರುವಂಥದ್ದಾಗಿದೆ. ಈ ಯಾವ ಸಂಖ್ಯೆಗಳು ಪಿ ಯು ಎಂ ಪಿ ಅನ್ನೋ ಎಂಬ ಪದವನ್ನು ಸೂಚಿಸುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಇಲ್ಲೂ ಸಹ ನಾವು ಆನ್ಸರ್ ಅನ್ನು ಹಿಡಿದುಕೊಂಡು ಕರೆಕ್ಟ್ ಆಗಿ ಈ ಒಂದು ಲೆಕ್ಕವನ್ನು ಕಂಡುಹಿಡಿಯಬಹುದಾಗಿರುವಂಥದ್ದಾಗಿದೆ. ಇಲ್ಲಿ ನೋಡೋಣ, ಇಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ನೋಡಿದಾಗ ನಮಗೆ ನಿಯರ್ ಆಗಿರುವಂಥ ಉತ್ತರ ಯಾವ್ದು ಬರುತ್ತೆ, ಈಗ ಹಿಂದೆ ಯಾವ ರೀತಿಯಾಗಿ ನಾಲ್ಕನ್ನು ನೋಡಬಹುದು ಅಂತ ಹೇಳಿ ನೋಡಿದ್ದೇವೆ. ಕರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಆನ್ಸರ್ ಕರೆಕ್ಟ್ ಆಗಿರುವಂಥದ್ದನ್ನು ಪರೀಕ್ಷಿಸಿಕೊಂಡು ನೋಡ್ಬಿಡೋಣ. ಇಲ್ಲಿ ಮೂರನೇ ಆಯ್ಕೆಯಲ್ಲಿ ಪಿ ಅಂದಾಗ 10 ಅಂತ ಹೇಳಿ ಕೊಟ್ಟಿದ್ದಾರೆ. 10 ಅಂದಾಗ 1 + 0, ಇಲ್ಲಿ 10 ಪಿ ಕರೆಕ್ಟ್ ಆಗಿದೆ. ಇನ್ನು ಯು ಅಂದಾಗ ಏನ್ ಕೇಳಿರುವಂಥದ್ದು, 57 ಆಗಿರುವಂಥದ್ದು. ಇಲ್ಲಿ ಯು ಅಂದಾಗ 5 7 57 ಯು ಬಂದಿರುವಂಥದ್ದು ಆಗಿದೆ, ಎರಡನೇದು ಸಹ ಕರೆಕ್ಟ್ ಆಗಿದೆ. ಇನ್ನು ಎಂ ಅಂದಾಗ 23 ಅಂತ ಹೇಳಿ ಬಂದಿರುವಂಥದ್ದು, ಇಲ್ಲಿ 2 + 3 ಅಂದಾಗ ಎಂ ಬಂದಿರುವಂಥದ್ದು ಆಗಿದೆ, ಇದು ಸಹ ಕರೆಕ್ಟ್ ಆಗಿದೆ. ಇನ್ನು ಕೊನೆಯದಾಗಿ ಪಿ ಇರುವಂಥದ್ದು, ಪಿ ಅಂದಾಗ 34 ಬಂದಿರುವಂಥದ್ದಾಗಿದೆ. ಇಲ್ಲಿ 34 ಅಂದಾಗ 34 ಇಲ್ಲಿ ಬಂದಿರುವಂಥದ್ದಾಗಿದೆ, ಇದು ಸಹ ಕರೆಕ್ಟ್ ಆಗಿದೆ. ಹಾಗಾಗಿ ಮೂರನೇ ಆಯ್ಕೆ ಸರಿಯಾಗಿರುವಂಥದ್ದು. ಇವು ನಾಲ್ಕನ್ನು ಸಹ ಪರೀಕ್ಷಿಸಿಕೊಳ್ಬಹುದು, ನಮಗೆ ಯಾವುದು ಡೈರೆಕ್ಟ್ ಆಗಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಅನ್ನುತ್ತೆ ಅದು ಕರೆಕ್ಟ್ ಇದೆಯಾ ಇಲ್ಲ ಅಂತ ಸಹ ಪರೀಕ್ಷಿಸಿಕೊಳ್ಬಹುದಾಗಿರುವಂಥದ್ದು ಆಗಿದೆ. ಈ ರೀತಿ ಮಾತೃಕೆಯಲ್ಲಿ ಹೀಗೆ ಕಂಡುಹಿಡಿಯುವಂಥದ್ದು. ಇನ್ನೂ ಎರಡು ಲೆಕ್ಕಗಳನ್ನು ಸಹ ಈ ಮಾತೃಕೆಯಲ್ಲಿ ಕೇಳಿರುವಂಥದ್ದಾಗಿದೆ. ಈ ಒಂದು ಮ್ಯಾಟ್ರಿಕ್ಸ್ ನಲ್ಲಿ ಕೇಳಿರುವಂತಹ 36 ರಿಂದ 37 ಪ್ರಶ್ನೆಗಳು ಇಲ್ಲೂ ಸಹ ಅಡ್ಡ ಸಾಲು ಮತ್ತು ಲಂಬ ಸಾಲುಗಳನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ಈ ಒಂದು ಮಾತೃಕೆಯಲ್ಲಿ ಹೀಗೆ ಕೊಟ್ಟಿರುವಂಥದ್ದು, ಉದಾಹರಣೆಯನ್ನು ನೋಡ್ತಾ ಇದ್ದೀವಿ. ಟಿ ಅನ್ನು ಹೀಗೆ ಸೂಚಿಸಿದರೆ 59 65 76 87 98 ಅಂತ ಹೇಳಿ ಸೂಚಿಸಿದರೆ ಪ್ರಶ್ನೆ ಕೇಳಿರುವಂಥದ್ದು 36ನೇ ಪ್ರಶ್ನೆ, ಸಂಖ್ಯೆಗಳಾದ 86 12 31 76 ಗಣವನ್ನು ಪ್ರತಿನಿಧಿಸುವ ಪದವು ಯಾವುದು. ಅಲ್ಲಿ ಶಬ್ದವನ್ನು ಕೊಟ್ಟು ಯಾವ ಒಂದು ಗಣಗಳು ಬರುತ್ತೆ ಅಂತ ಹೇಳಿ ಕಂಡುಹಿಡಿಬೇಕಾಗಿರುವಂಥದ್ದಾಗಿತ್ತು. ಇಲ್ಲಿ ಗಣಗಳನ್ನು ಕೊಟ್ಟಿದ್ದಾರೆ, ಯಾವ ಶಬ್ದ ಬರುತ್ತೆ ಅಂತ ಹೇಳಿ ಕಂಡುಹಿಡಿಬೇಕಾಗಿರುವಂಥದ್ದಾಗಿದೆ. ಇಲ್ಲಿ ನಾಲ್ಕು ಗಣಗಳಲ್ಲಿ ಯಾವುದು ಕರೆಕ್ಟ್ ಆಗಿ ಬರುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಬೇಕಾಗಿರುವಂಥದ್ದು. ಏನಿದೆ 86 ಅಂದಾಗ ಏನು ಬರುತ್ತೆ ಅಂತ ಹೇಳಿ ನೋಡ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ 86 ಅಂದಾಗ 8 6 8 6 ಅಂದಾಗ ಪಿ ಬರುವಂಥದ್ದಾಗಿದೆ. ಏನು ಬರ್ತಾ ಇದೆ ಇಲ್ಲಿ, ಪಿ ಬರ್ತಾ ಇದೆ. ಪಿ ಏನಾಗಿದೆ, ಇಲ್ಲೂ ಸಹ ಪಿ ಇದೆ, ಇಲ್ಲೂ ಸಹ ಪಿ ಇದೆ, ಎರಡರಲ್ಲೂ ಪಿ ಇದೆ. ಇವೆರಡರಲ್ಲಿ ಒಂದು ಆಯ್ಕೆ ಇರಬಹುದಾಗಿರುವಂಥದ್ದು. ಇನ್ನು 12 ಅಂದಾಗ 1 2 ಎ ಬರ್ತಾ ಇದೆ. ಎ ಅಂದಾಗ ಇಲ್ಲೂ ಸಹ ಎ ಇದೆ, ಇಲ್ಲೂ ಸಹ ಎ ಆಗಿದೆ. ನೆಕ್ಸ್ಟ್ ಇನ್ನು ಮುಂದಿನದನ್ನು ಸಹ ಪರೀಕ್ಷಿಸಿಕೊಳ್ಬೇಕಾಗುತ್ತೆ. ಇನ್ನು 31 ಅಂದಾಗ 3 1 ಅಂದಾಗ ಎಸ್ ಬಂದಿರುವಂಥದ್ದಾಗಿದೆ. ಇಲ್ಲಿ ಎಸ್ ಬಂತು, ಎಸ್ ಬಂತಂದಾಗ ನೆಕ್ಸ್ಟ್ ಏನಾಗಿದೆ, ಇಲ್ಲಿರುವಂಥದ್ದು ಒಂದೇ ಒಂದು ಆಯ್ಕೆ ಕಾಣಿಸ್ತದೆ. ಲಾಸ್ಟಿಂದ ಕೊನೆಗೆ ಟೀನೇ ಬರಲೇಬೇಕಾಗಿರುವಂಥದ್ದು. ಡೈರೆಕ್ಟ್ ಆಗಿ ಟೈಮ್ ಶಾರ್ಟೇಜ್ ಇದ್ದಾಗ ಇದನ್ನು ಹೀಗೆ ಹಾಕೊಳ್ಬಹುದು, ಅಥವಾ ಪರೀಕ್ಷಿಸಿಕೊಂಡಾಗ 76 ಅಂದಾಗ ಏನು ಬರುತ್ತೆ ಅಂತೇಳಿ ನೋಡೋಣ. 76 ಅಂದಾಗ 7 ಇಲ್ಲಿ 76 7 6 ಏನು ಬರ್ತಾ ಇದೆ, ಟಿ ಬರ್ತಾ ಇದೆ. ಹೀಗಾಗಿ ಇಲ್ಲಿ ಟಿ ಬಂತು. ಕರೆಕ್ಟ್ ಆಗಿರುವಂಥ ಆನ್ಸರು ಮೊದಲನೇ ಆಯ್ಕೆ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದಾಗಿದೆ. ಈ ಮಾತೃಕೆಯಲ್ಲಿ ಇನ್ನೊಂದು ಪ್ರಶ್ನೆ ನೋಡೋಣ, 37ನೇ ಪ್ರಶ್ನೆ. ಸಂಖ್ಯೆಗಳಾದ 21 14 14 54 59 ಗಣವನ್ನು ಪ್ರತಿನಿಧಿಸುವ ಪದ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಪದವನ್ನು ಸಹ ನಾವು ಇಲ್ಲಿ ಡೈರೆಕ್ಟ್ ಆಗಿ ಕಂಡು ಹಿಡ್ಕೊಳ್ಬಹುದಾಗಿರುವಂಥದ್ದಾಗಿದೆ. 21 ಅಂದಾಗ 21ನೇ ಪದ ಯಾವುದಾಗುತ್ತೆ ಅಂತ ಹೇಳಿ ನೋಡುವಂಥದ್ದು. 2 ಈ ಕಡೆ 1 ಇಲ್ಲಿ ಏನು ಬರ್ತಾ ಇದೆ, ಎನ್ ಬರ್ತಾ ಇದೆ. ಎನ್ ಇಲ್ಲಿ ಮೊದಲನೇ ಅಕ್ಷರ ಆಗಿರುವಂಥದ್ದು. ಇಲ್ಲಿ ಎನ್ ಅಂದಾಗ ನಾವು ಡೈರೆಕ್ಟ್ ಆಗಿ ಆನ್ಸರ್ನು ಸಹ ನೋಡ್ಕೊಳ್ಬಹುದಾಗಿರುವಂಥದ್ದಾಗಿದೆ. ಎನ್ ಅನ್ನೋ ಒಂದು ಸ್ಟಾರ್ಟ್ಲಿಂದ ಆಗುವಂಥದ್ದು ಈ ನಾಲ್ಕನೇ ಆಯ್ಕೆನೇ ಕರೆಕ್ಟ್ ಆಗಿ ಇರುವಂಥದ್ದಾಗಿರುತ್ತೆ. ಎನ್ಲಿಂದ ಇದು ಒಂದೇ ಸ್ಟಾರ್ಟ್ ಆಗಿದೆ, ಇಲ್ಲಿ ಪಿ ಆರ್ ಪಿ ಸ್ಟಾರ್ಟ್ ಆಗಿರುವಂಥದ್ದು. ಹಾಗಾಗಿ ಪರೀಕ್ಷಿಸಿಕೊಳ್ಳೋಣ. ಇನ್ನು 67 ಅಂದಾಗ
ಅರವತ್ತೇಳು ಅಂದಾಗ ಆರು ಏಳು ಏನಾಗ್ತದೆ ಇ ಆಗುವಂಥದ್ದು ಆಗಿದೆ. ಇಲ್ಲಿ ಇ ಬಾಣ್ತಾ ಇದೆ. ಎನ್ ಎರಡನೇ ಅಕ್ಷರ ಇ ಆಗಿರುವಂಥದ್ದು. ಇನ್ನು ಮೂರನೇ ಅಕ್ಷರ ಹದಿನಾಲ್ಕು. ಹದಿನಾಲ್ಕು ಅಂದಾಗ ಒಂದು ನಾಲ್ಕು ಏನಾಗ್ತಾ ಇದೆ ಎಸ್ ಬರ್ತಾ ಇದೆ. ಹೀಗಾಗಿ ಎಸ್ ಅನ್ನ ಹಾಕೊಳ್ಳೋಣ. ಇನ್ನು ನಾಲ್ಕನೇದು ಐವತ್ತೊಂಬತ್ತು ಬಂದಿರುವಂಥದ್ದು. ಫೈವ್ ಇಲ್ಲಿ ನೈನ್ ಏನು ಬಂದಿದೆ ಟಿ ಬಂದಿರುವಂಥದ್ದು ಆಗಿದೆ. ಹೀಗಾಗಿ ಇದನ್ನು ಪರೀಕ್ಷಿಸಿದಾಗ ನೆಕ್ಸ್ಟ್ ಬಂದಿರುವಂಥದ್ದು ಇಲ್ಲೂ ಸಹ ನಾಲ್ಕನೇ ಆಯ್ಕೆ. ಇಲ್ಲಿ ಒಂದೇ ಒಂದು ಆಪ್ಷನ್ಸ್ ಕಾಣಿಸ್ತಾ ಇರೋದ್ರ ಕಾರಣಕ್ಕೋಸ್ಕರ ಡೈರೆಕ್ಟ್ ಆಗಿ ನಾಲ್ಕನೇ ಆಯ್ಕೆನೂ ಸಹ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುವಂಥದ್ದು ಆಗಿದೆ. ಈ ರೀತಿ ನಾವು ಮಾತೃಕೆ ಅಥವಾ ಮೆಟ್ರಿಕ್ಸ್ನ ಪರೀಕ್ಷೆ ಪ್ರಶ್ನೆಗಳನ್ನು ಕಂಡುಹಿಡಿಯುವುದಕ್ಕೆ ಸಾಧ್ಯವಾಗುವಂಥದ್ದು ಆಗಿದೆ. ಇದು ವಿದ್ಯಾರ್ಥಿಗಳೇ ಈ ಒಂದು NTSE 2019 GMAT ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು. ಈ ರೀತಿಯಾಗಿರುವಂತಹ ಇನ್ನೂ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ ಆದಲ್ಲಿ ಇಂಥ ಒಂದು ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸುವುದಕ್ಕೆ ಸಾಧ್ಯ ಆಗುತ್ತದೆ. ಇನ್ನಿತರ ಒಂದು ಟಾಪಿಕ್ಗೆ ಸಂಬಂಧಿಸಿರುವಂತಹ ವಿಡಿಯೋಗಳನ್ನು ಮಾಡಿರುವಂಥದ್ದು ಆ ವಿಡಿಯೋಗಳನ್ನು ನೋಡದೆ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಇದೆ, ಆ ವಿಡಿಯೋಗಳನ್ನು ಸಹ ವೀಕ್ಷಿಸಿ ನೆಕ್ಸ್ಟ್ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.